ಕೂಡಲೇ ಅಂತೇಳಿ ಆ ದೇವಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನೀವೆಲ್ಲರೂ ಒಂದು ಪ್ರತಿನಿಧಿತ್ವವನ್ನು ಮಾಡಿದ್ದೀರಿ. ಲೋಕಸಭೆ ಚುನಾವಣೆ ಬರ್ತಾ ಇದೆ. ನಮಗೆಲ್ಲರಿಗೆ ತಿಳಿದಿರುವಂತೆ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮದ ಜನರಿಗೆ ತನ್ನ ಜೊತೆಲೆ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಇವತ್ತಿನ ನೋಡಬಹುದು ಎಲ್ಲ ಸಮುದಾಯದವರಿಗೆ. ಈಗ ನಮ್ಮಲ್ಲಿ ಹಿಂದೆ ಅಂಜಲಿ ನಿಂಬಾಳ್ಕರ್ ಅವರಿದ್ದರು, ಈಗ ಸಂತೋಷ್ ಲಾಡ್ ಅವರಿಗೆ ನಾವು ಮಂತ್ರಿಯನ್ನಾಗಿ ಮಾಡಿದ್ದೇವೆ. ಅನೇಕ ಜನ ಮರಾಠ ಸಮುದಾಯದವರು, ಶ್ರೀನಿವಾಸ್ ಮಾನೆಯವರು ಅಲ್ಲಿ ಹಾನಗಲ್ಲಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಮರಾಠ ಮತದಾರರಿದ್ದರೂ ಇವತ್ತು ಶಾಸಕರಾಗಿ ಅವರಿಗೆ ನಾವು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೇವೆ. ಬೀದರ್ ಜಿಲ್ಲೆಯಲ್ಲೂ ಹಿಂದೆ ಸುಮಾರು ಸಲ ಮಾರುತಿರಾಮ್ ಮೂಳೆ ಅವರಿಗೆ ನಾವು ವಿಧಾನಸಭೆ ಟಿಕೆಟ್ ಕೊಟ್ಟಿದ್ದೇವೆ. ಕಾಲೇ ಅವರಿಗೆ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಬೆಂಬಲ ಕೊಟ್ಟಿದ್ದೇವೆ. ಪ್ರಕಾಶ್ ಪಾಟೀಲ್ ಅವರು ಉಪಾಧ್ಯಕ್ಷ ಮಾಡಿದ್ದೇವೆ. ಅಷ್ಟು ಹಲವಾರು ಎಲ್ಲೆಲ್ಲಿ ಸಾಧ್ಯತೆ ಇದೆ, ಸಾಧ್ಯತೆ ಇರುವಂಥ ಪ್ರದೇಶದಲ್ಲಿ ಅವರಿಗೆ ನಾವು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೇವೆ. ಈಗ ಲೋಕಸಭೆಯಲ್ಲಿ ಈ ಪ್ರಾತಿನಿಧ್ಯ ಕೇಳುವಂಥದ್ದು ನ್ಯಾಯಿತವಾಗೇ ಇದೆ. ಅಂದರೆ ಅನೇಕ ಜನ ತಮ್ಮ ತಮ್ಮ ರೀತಿಯಲ್ಲಿ ಪ್ರಾತಿನಿಧ್ಯ ಕೇಳ್ತಾ ಇದ್ದಾರೆ. ನಿಮ್ಮ ಏನು ಮನವಿ ಇದೆ ಇದನ್ನು ನಾನು ವರಿಷ್ಠರ ಗಮನಕ್ಕೆ ತರ್ತೇನೆ, ನಿಮ್ಮ ಅನಿಸಿಕೆಗಳು ಅವರ ಗಮನಕ್ಕೆ ತರ್ತೇನೆ. ಇವತ್ತು ದೇಶದ ರಾಜ್ಯದ ಒಂದು ಹಿತದೃಷ್ಟಿಯಿಂದ ಜಾತ್ಯತೀತತೆ ಉಳಿಬೇಕು, ಈ ಗಡಿ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ನೀವು ನೋಡಿದ್ದೇನೆ ಇಲ್ಲಿವರೆಗೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಇವತ್ತು ನುಡಿದಂತೆ ನಡೆ ಈ ಜನ್ಮ ಕಡೆ ಅನ್ನುವಂಥ ರೀತಿಯಲ್ಲಿ ನಾವು ಏನು ನುಡಿದಿದ್ದೇವೆ ಅದನ್ನು ಮಾಡ್ತಾ ಬಂದಿದ್ದೇವೆ. ಪ್ರಾತಿನಿಧ್ಯ ಕೊಡಲಿಕ್ಕೆ ಪ್ರಾಮಾಣಿಕವಂಥ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ನಿಮ್ಮೆಲ್ಲರಿಗೆ ಕೊಡುತ್ತಾ ಈಗಾಗಲೇ ತಾವು ಹೇಳಿದ್ದೀರಿ. ಇವತ್ತು ಅಧಿಕಾರಿಗಳಿರ್ಬೋದು, ಇಲ್ಲಿರುವಂಥ ಇವತ್ತು ನಿಮ್ಮೆಲ್ಲರ ಅನೇಕ ದಿವಸದ ಒಂದು ಬೇಡಿಕೆ ಇತ್ತು, ಇಲ್ಲಿ ಒಂದು ಸರಾಯಿ ಅಂಗಡಿ ಸ್ಥಳಾಂತರ ಮಾಡಬೇಕು ಅಂತ. ನಾನು ಮಂತ್ರಿ ಆಗಿದ ತಕ್ಷಣ ಒಮ್ಮೆಲ್ಲ ಆಗಿದ್ದಾಗ ಪ್ರಯತ್ನ ಮಾಡಿದ್ದೆ, ಅಧಿಕಾರ ಇರಲಿಲ್ಲ. ಅಧಿಕಾರ ಬಂದ ತಕ್ಷಣ ಮೊದಲನೇ ಆದ್ಯತೆಯಲ್ಲಿ ಶಿವಾಜಿ ಚೌಕದಲ್ಲಿ ಇರುವಂಥ ಸರಾಯಿ ಅಂಗಡಿ ಸ್ಥಳಾಂತರ ಮಾಡಲಿಕ್ಕೆ ಆದೇಶ ಕೊಟ್ಟು ಈಗ ಸ್ಥಳಾಂತರ ಮಾಡಿಸುವಂಥ ಕೆಲಸ ಮಾಡಿದ್ದೆ. ಹತ್ತು ಹಲವಾರು ಕೆಲಸ ಕಾರ್ಯಗಳು ಮಾಡಿದ್ದೇವೆ, ಹೇಳಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಅನಿಸ್ತದೆ. ನೀವೆಲ್ಲ ನೋಡಿದ್ದೀರಿ ನಮ್ಮ ಗಡಿ ಭಾಗದಲ್ಲಿ ಸೈಗಾಂವ್ ಮೇಕರ್ ಏರಿಯಾ ಯಾವ ರೀತಿ ಇತ್ತು. ಮಾಲ್ಕಿ ಕ್ಷೇತ್ರದಲ್ಲಿ ಬರಕ್ಕಿಂತ ಪೂರ್ವದಲ್ಲಿ ಒಂದು ರಸ್ತೆ ಇತ್ತ, ಒಂದು ಚರಂಡಿ ಇತ್ತ, ಕುಡಿನೀರಿತ್ತ, ಬೀದಿ ದೀಪ ಇತ್ತ, ಬ್ರಿಜ್ ಕಮ್ ಬ್ಯಾರೇಜ್ಗಳಿದ್ವ, ಏನೇನೂ ಇರಲಿಲ್ಲ. ಸರ್ಕಾರದ ಸೌಲಭ್ಯ ಒಂದು ಒಂದು ಫೀಟ್ ಸಿಸಿ ರೋಡ್ ಆಗಿರಲಿಲ್ಲ. ಇವತ್ತು ಹೋಗಿ ನೋಡಿದ್ರು ಆ ಭಾಗದಲ್ಲಿ ಅನೇಕ ಜನ ಇದ್ದಾರೆ, ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದು. ಈ ಭಾಗಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾಗ ಇವತ್ತು ಆ ಭಾಗದಲ್ಲಿ ಬಹಳಷ್ಟು ಇವತ್ತು ಮಹಾರಾಷ್ಟ್ರದವರೇ ಹೊಟ್ಟೆ ಕಿಚ್ಚು ಪಡುವಂಥ ರೀತಿಯಲ್ಲಿ ಆ ಭಾಗ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಇವತ್ತು ಈ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್, ಸಹಕಾರ, ಬೆಂಬಲ ನಮ್ಮ ಜೊತೆಯಲ್ಲಿ ಇರಲಿ. ನಿಮ್ಮ ಅನಿಸಿಕೆಗಳು ನಮ್ಮಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇಲ್ಲಿಂದ ರಾಜ್ಯಕ್ಕೆ, ರಾಜ್ಯದಿಂದ ದೆಹಲಿಗೆ ಎಲ್ಲೋ ಹೋಗ್ತಾರೆ, ನಮ್ಮ ಜೊತೆಯಲ್ಲಿ ಸಂಪರ್ಕ ಮಾಡ್ತಾರೆ, ಇತರ ಮುಖಂಡರ ಜೊತೆಯಲ್ಲಿ ಸಂಪರ್ಕ ಮಾಡ್ತಾರೆ. ಹೀಗಾಗಿ ನನ್ನ ಅನಿಸಿಕೆ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ವರಿಷ್ಠರ ಗಮನಕ್ಕೆ ತರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ದಸರೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಮದುವೆ ಮಾಡ್ತೀವಿ, ಮೀಸಲಾತಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರಲ್ಲ, ಮಾಡಿದ್ರೆ ಏನಾದರೂ ಏನು ಮಾಡಿಲ್ಲ, ಬರೀ ಬಾಯಿ ಮಾತಿನಲ್ಲಿ ಹೇಳಿ ನಿಮ್ಮೆಲ್ಲ ಬೆಂಬಲ ತೆಗೆದುಕೊಂಡು ಅಧಿಕಾರ ಚಲಾವಣೆ ಮಾಡಿ ಇವತ್ತು ಬೀದರ್ ಜಿಲ್ಲೆಗೂ ಏನೂ ಮಾಡಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಅದಕ್ಕೆ ಇವತ್ತು ಅಧಿಕಾರ ಬರ್ತದೆ, ಪ್ರಾತಿನಿಧ್ಯ ಸಿಕ್ಕೇ ಸಿಗ್ತದೆ. ತಾಳ್ಮೆನೂ ಬೇಕು, ಸಂಯಮನ ಬೇಕು. ಪಕ್ಷದ ಏನು ನಮ್ಮ ನೀತಿ ತತ್ವ ಸಿದ್ಧಾಂತಗಳಿದ್ದಾವೆ ಅವ್ರ ಅಡಿಯಲ್ಲಿ ತಾವು ಮುಖ್ಯವಾಹಿನಿಯಲ್ಲಿ ಬಂದು ಕಾಂಗ್ರೆಸ್ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತೇನು ಕೋಮುವಾದಿ ಬಿಜೆಪಿ ಪಕ್ಷ ಇದೆ, ಬಿಜೆಪಿ ಪಕ್ಷವನ್ನು ಸೋಲಿಸಿ ಇವತ್ತು ನಾವು ನೀವೆಲ್ಲರೂ ಸೇರಿ ಇವತ್ತೇನು ಗಡಿ ಭಾಗದಲ್ಲಿರುವಂಥ ಬೀದರ್ ಜಿಲ್ಲೆ ಇಂದು ಅತ್ಯಂತ ಅಮೋಘವಾದಂಥ ಮರಾಠ ಸಮುದಾಯದ ಕೊಡುಗೆ ಇದೆ. ಎಲ್ಲ ರೀತಿಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಕೃಷಿ ಎಲ್ಲ ಕ್ಷೇತ್ರಗಳಿಗೆ ನಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದೀರಿ.